ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಒಂದು ಟಾಪಿಕ್ ನೈಟ್. ನೈಟ್ ಅಂದರೆ ಕುದುರೆ. ಕುದುರೆ ಯಾವ ರೀತಿ ಹೋಗುತ್ತಂದರೆ ಇದರ ಮೂಮೆಂಟು ಎಲ್ ಬೇರೆ ಪೀಸಸ್ಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದರೆ ಬೇರೆ ಥರವಾಗಿದೆ. ಸೊ ನೈಟ್ ಎಲ್ ಶೇಪಲ್ಲಿ ಹೋಗುತ್ತೆ. ಎಲ್ ಶೇಪ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಪೀಸಸ್ ಮೂವ್ ಮಾಡೋದು, ಬಟ್ ಯಾರಿಗೂ ಗೊತ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ಜನರು ಬೇರೆ ಬೇರೆ ಥರ ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಹೋಗೋದು ಮಾತ್ರ ಆ ಪರ್ಟಿಕ್ಯುಲರ್ ಸ್ಕ್ವೇರ್ಗೆ, ಎಲ್ಲಿಗೆ ಮೂವ್ ಮಾಡೋಕೆ ಅಂದ್ಕೊಂಡಿರ್ತೀವೋ ಅಲ್ಲಿಗೆ ಮೂವ್ ಮಾಡ್ತೀವಿ ನಾವು. ಆದರೆ ಕೆಲವರು ಎರಡು ಸ್ಕ್ವೇರ್ ಸ್ಟ್ರೇಟ್ ಹೋಗಿ ಒಂದು ಸ್ಕ್ವೇರ್ ರೈಟ್ ಹೋಗ್ತಾರೆ, ಇನ್ನು ಕೆಲವರು ಒಂದು ಸ್ಕ್ವೇರ್ ರೈಟ್ ಹೋಗಿ ಎರಡು ಸ್ಕ್ವೇರ್ ಸ್ಟ್ರೇಟ್ ಹೋಗ್ತಾರೆ, ಈ ರೀತಿ ಬೇರೆ ಬೇರೆ ಥರ ಇದು ಮಾಡ್ತಾರೆ. ಇನ್ನು ಕೆಲವರು ಈ ರೀತಿ ಹೋಗ್ಬೇಕಂತ ತೋರಿಸ್ಕೊಡ್ತಾರೆ. ಅದೆಲ್ಲದೂ ಸರಿ, ಆದರೆ ನಾನು ಒಂದು ಮೆಥಡು ಉಪಯೋಗಿಸ್ತಿದ್ದೀನಿ. ಯಾವುದೇ ಒಂದು ಪಾಠ ಕಲಿಬೇಕಂದ್ರೆ ಅದ್ರ ಒಂದು ಮೆಥಡ್ ಉಪಯೋಗಿಸಿದ್ರೆ ಸಾಕು, ಆ ಮೆಥಡ್ ಮೂಲಕ ಆಡಿದರೆ ಸರಿ, ಅದೇನು ಇದಿಲ್ಲ. ನಾನು ಹೇಳ್ಕೊಡ್ತಿರೋ ಮೆಥಡ್ ಏನಂದರೆ, ಯಾವ ರೀತಿ ಕಲಿಬೇಕಂದ್ರೆ ನೈಟ್ ಮೂಮೆಂಟು, ಇದು ಒಂದೊಂದು ಬಾರಿ ಏನಂದರೆ ಕನ್ಫ್ಯೂಸ್ ಆಗುತ್ತೆ ತಮಗೆ. ಕನ್ಫ್ಯೂಸ್ ಅಂದರೆ ನಾವು ಏನೋ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗಿಬಿಡುತ್ತೆ ಆ ರೀತಿ. ಸೊ ಅದು ಕನ್ಫ್ಯೂಸ್. ಆ ಥರ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಒಂದು ಯಾವುದಾದ್ರು ಪರ್ಟಿಕ್ಯುಲರ್ ಮೆಥಡಲ್ಲಿ ನಾವು ಕಲಿಬೋದು. ಅದು ನಾನು ಹೇಳ್ಕೊಡ್ತಿದ್ದೀನಿ. ಇವಾಗ ನೈಟು ಅಂದರೆ ಕುದುರೆ ಒಂದು ಕಡೆ ಎರಡು ಸ್ಕ್ವೇರ್, ಸ್ಕ್ವೇರ್ ಅಂದರೆ ಮನೆಗಳು, ಎರಡು ಸ್ಕ್ವೇರ್ ಹೋಗಿ ಆಮೇಲೆ ಒಂದು ಸ್ಕ್ವೇರು ಮೇಲೋಗೋ. ಇದು ನಾನು ಉಪಯೋಗಿಸ್ತಿರೋ ಮೆಥಡ್. ಅಂದರೆ ಈ ಎರಡು ಸ್ಕ್ವೇರ್ನ ಜಂಪ್ ಮಾಡ್ಕೊಂಡು ಹೋಗ್ಬೇಕು. ನೈಟ್ ಒಂದೇ ಪೀಸು ಎಲ್ಲ ಪೀಸಸ್ ಬೇರೆ ಬೇರೆ ಪೀಸಸ್ ಮೇಲೆ ಜಂಪ್ ಮಾಡ್ಕೊಂಡು ಹೋಗುತ್ತೆ. ಆದರೆ ನೈಟ್ ಬಿಟ್ಟು, ನೈಟ್ ಅಂದರೆ ಕುದುರೆ, ಕುದುರೆ ಬಿಟ್ಟು ಬೇರೆ ಯಾವುದೇ ಪೀಸು ಒಂದು ಪೀಸಿಂದ ಇನ್ನೊಂದು ಪೀಸ್ ಮೇಲೆ ಜಂಪ್ ಮಾಡ್ಕೊಂಡು ಹೋಗೋದಿಲ್ಲ. ಸೊ ಕುದುರೆ ಮಾತ್ರ ಒಂದು ಪೀಸ್ ಬಿಟ್ಟು ಒಂದು ಪೀಸಿಂದ ಇನ್ನೊಂದು ಪೀಸ್ ಮೇಲೆ ಜಂಪ್ ಮಾಡ್ಕೊಂಡು ಹೋಗುತ್ತೆ, ಅಂದರೆ ಹಾರ್ಕೊಂಡು ಹೋಗುತ್ತೆ. ಸರಿನಾ? ಸೊ ಅದಕ್ಕೆ ಈಗ ಈ ಕುದುರೆ ಎರಡು ಸ್ಕ್ವೇರ್ ಹಾರ್ಕೊಂಡು ಮೂರನೇ ಸ್ಕ್ವೇರ್ ಹೋಗುತ್ತೆ. ಎರಡು ಸ್ಕ್ವೇರ್ ಹೆಂಗಾಗುತ್ತೆ? ಎರಡು ಸ್ಕ್ವೇರು ಸ್ಟ್ರೇಟಾಗಿ ಹಾರುತ್ತೆ, ಆಮೇಲೆ ಪಕ್ಕದ ದಿಕ್ಕಿನಲ್ಲಿ ಹೋಗಿ ಒಂದೇ ಸ್ಕ್ವೇರಲ್ಲಿ ನಿಲ್ಲುತ್ತೆ. ಇದೇ ರೀತಿ ಇನ್ನೊಂದು ರೀತಿನೇ ಹೇಳ್ಕೊಡ್ಬೋದು. ಎರಡು ಸ್ಕ್ವೇರ್ ಈ ಕಡೆ ಹಾರಿ ಕೆಳಗಡೆ ಒಂದು ಸ್ಕ್ವೇರ್ ಹೋಗ್ಬೋದು, ಈ ರೀತಿ. ಸರಿನಾ? ಈಗ ಇದು ಸರಿ, ಈ ಕಡೆ ಡೈರೆಕ್ಷನ್ ಆಯಿತು, ಈ ಕಡೆ ದಿಕ್ಕಲ್ಲಾಯಿತು. ಈಗ ಎಡಗಡೆ ದಿಕ್ಕಲ್ಲಿ ನಾನು ಹೇಳ್ಕೊಡ್ತೀನಿ. ಎರಡು ಸ್ಕ್ವೇರ್ ಸ್ಟ್ರೇಟಾಗಿ ಜಂಪ್ ಮಾಡಿಕೊಂಡು ಕೆಳಗಡೆ ಬರ್ಬೋದು, ಇಲ್ಲ ಎರಡು ಸ್ಕ್ವೇರ್ ಸ್ಟ್ರೇಟಾಗಿ ಜಂಪ್ ಮಾಡಿಕೊಂಡು ಮೇಲ್ಗಡೆ ಹೋಗ್ಬೋದು. ಇದು ಸರಿನಾ? ಅದನ್ನು ಮಾಡ್ಬೋದು. ಇಲ್ಲಾಂದರೆ ಎರಡು ಸ್ಕ್ವೇರ್ ಮೇಲ್ಗಡೆ ಜಂಪ್ ಮಾಡಿಕೊಂಡು ಎಡಗಡೆ ಬರ್ಬೋದು, ಎರಡು ಸ್ಕ್ವೇರ್ ಮೇಲ್ ಜಂಪ್ ಮಾಡಿ ಎಡಗಡೆ ಬರ್ಬೋದು, ಅಥವಾ ಎರಡು ಸ್ಕ್ವೇರ್ ಮೇಲ್ಗಡೆ ಜಂಪ್ ಮಾಡಿಕೊಂಡು ಬಲಗಡೆ ಹೋಗ್ಬೋದು. ಸರಿನಾ? ಇನ್ನೊಂದು ಏನು ಮಾಡೋದು ಅಂದರೆ, ಎರಡು ಸ್ಕ್ವೇರ್ ಕೆಳಗಡೆ ಜಂಪ್ ಮಾಡಿಕೊಂಡು ಬಲಗಡೆ ಹೋಗ್ಬೋದು, ಅಥವಾ ಎರಡು ಸ್ಕ್ವೇರು ಕೆಳಗಡೆ ಜಂಪ್ ಮಾಡಿಕೊಂಡು ಎಡಗಡೆ ಹೋಗ್ಬೋದು, ಈ ರೀತಿನೂ ಮಾಡ್ಬೋದು. ಸೊ ನೈಟ್ ಒಂದು ಸ್ಕ್ವೇರಲ್ಲಿ ಇದೆ ಅಂದರೆ, ಅಂದರೆ ಡಿಫಲ್ ಇದೆ ಅಂದರೆ, ಇಲ್ಲಿಗೆ ಹೋಗ್ಬೋದು, ಅಲ್ಲಿಗೆ ಹೋಗ್ಬೋದು, ಇಲ್ಲಿಗೆ ಹೋಗ್ಬೋದು, ಇಲ್ಲಿ ಅಂದರೆ ಈ ಸ್ಕ್ವೇರ್ ಹೆಸರು ಹೇಳ್ತೀನಿ ನಾನು. ಇವಾಗ E6ಗೆ ಹೋಗ್ಬೋದು, F5ಗೆ ಹೋಗ್ಬೋದು, F3ಗೆ ಹೋಗ್ಬೋದು, E2ಗೆ ಹೋಗ್ಬೋದು, ಆಮೇಲೆ C2ಗೆ ಹೋಗ್ಬೋದು, ಅಥವಾ B3ಗೆ ಹೋಗ್ಬೋದು, B5ಗೆ ಹೋಗ್ಬೋದು, ಇಲ್ಲಾಂದರೆ C6ಗೂ ಹೋಗ್ಬೋದು. ನೈಟು ಎಲ್ಲ ಸ್ಕ್ವೇರ್ಗೂ ಹೋಗೋ ಚಾನ್ಸಸ್ ಇದೆ ಈ D4 ಸ್ಕ್ವೇರಿಂದ. ಕೆಲವ್ರು ಏನಂದರೆ ಏನು ಮಾಡಬಾರ್ದು ಅಂತ ಹೇಳ್ತೀನಿ, ಅದನ್ನು ನಾನು ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡ್ತೀನಿ ಇಲ್ಲಿ, ಅವಾಗ ನಿಮ್ಗೆ ಈಸಿ ಆಗತ್ತೆ. ಮೂರು ಸ್ಕ್ವೇರ್ ಹೋಗಿ ಬಲಗಡೆ ಒಂದು ಸ್ಕ್ವೇರ್ ಹೋಗಿ ಪ್ರಯತ್ನಿಸ್ತಾರೆ ಕೆಲವರು, ಅದು ತಪ್ಪು. ಅಥವಾ ಮೂರು ಸ್ಕ್ವೇರ್ ಸ್ಟ್ರೇಟಾಗಿ ಹೋಗೋಕ್ಕೆ ಪ್ರಯತ್ನಿಸ್ತಾರೆ, ಅದನ್ನು ತಪ್ಪು. ಸೊ ಕರೆಕ್ಟಾಗಿರೋದಂದ್ರೆ ಎರಡು ಸ್ಕ್ವೇರ್ ಸ್ಟ್ರೇಟ್ ಆಗಿ ಒಂದು ಸ್ಕ್ವೇರ್ ಬಲಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಒಂದು ಸ್ಕ್ವೇರ್ ಎಡಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಒಂದು ಸ್ಕ್ವೇರ್ ಬಲಗಡೆ ಹೋಗ್ಬೇಕು. ಆ ರೀತಿ ಯಾವುದೇ ಡೈರೆಕ್ಷನಲ್ಲಿ ಆಗಿದೆ, ಯಾವುದೇ ದಿಕ್ಕಿನಲ್ಲಿ ಹೋದರೂ ಸರಿ. ಈಗ ಎರಡುಗಡೆ ರೈಟ್ ಸೈಡ್ ಅಂದರೆ ಬಲಗಡೆ ಎರಡು ಸ್ಕ್ವೇರ್ ಹೋಗಿ ಒಂದು ಸ್ಕ್ವೇರ್ ಕೆಳಗೆ ಬರ್ಬೋದು, ಬಲಗಡೆ ಎರಡು ಸ್ಕ್ವೇರ್ ಹೋಗಿ ಒಂದು ಸ್ಕ್ವೇರ್ ಮೇಲೆ ಹೋಗ್ಬೋದು, ಕೆಳಗಡೆ ಎರಡು ಸ್ಕ್ವೇರ್ ಹೋಗಿ ಒಂದು ಸ್ಕ್ವೇರ್ ಎಡಗಡೆ ಹೋಗ್ಬೋದು, ಕೆಳಗಡೆ ಎರಡು ಸ್ಕ್ವೇರ್ ಹೋಗಿ ಒಂದು ಸ್ಕ್ವೇರ್ ಬಲಗಡೆ ಹೋಗ್ಬೋದು, ಎಡಗಡೆಗೆ ಎರಡು ಸ್ಕ್ವೇರ್ ಹೋಗಿ ಒಂದು ಸ್ಕ್ವೇರ್ ಮೇಲ್ಗಡೆ ಹೋಗ್ಬೋದು, ಎಡಗಡೆ ಎರಡು ಸ್ಕ್ವೇರ್ ಹೋಗಿ ಒಂದು ಸ್ಕ್ವೇರ್ ಕೆಳಗಡೆ ಬರ್ಬೋದು, ಅಥವಾ ಮೇಲ್ಗಡೆ ಎರಡು ಸ್ಕ್ವೇರ್ ಹೋಗಿ ಎಡಗಡೆ ಒಂದು ಸ್ಕ್ವೇರ್ ಬರ್ಬೋದು. ಇದೆಲ್ಲ ಡೈರೆಕ್ಷನ್ ನಿಮಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ. ಇವಾಗ ನೈಟಿಂದ, ನೈಟ್ ಅಂದರೆ ಕುದುರೆಯಿಂದ ಬೇರೆ ಪೀಸಸ್ನ ಯಾವ ರೀತಿ ಕ್ಯಾಪ್ಚರ್ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ನಾನು ಕುದುರೆಯಿಂದ ಕುದುರೆ ಕ್ಯಾಪ್ಚರ್ ಮಾಡೋದು ಮಾತ್ರ ಹೇಳ್ಕೊಡ್ತೀನಿ,
ಕುದುರೆಯಿಂದ ಬೇರೆ ಪೀಸಸ್ ಕ್ಯಾಪ್ಚರ್ ಮಾಡೋಕಂದ್ರೆ ಬೇರೆ ತರ ಬೇರೆ ಪೊಸಿಷನ್ಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ಅದು, ಅಂದ್ರೆ ಬೇರೆ ವಿಡಿಯೋನಲ್ಲಿ. ಈ ವಿಡಿಯೋನಲ್ಲಿ ಬರೀ ನೈಟ್ ಮೂಮೆಂಟ್ ಮತ್ತು ನೈಟ್ ಇಂದ ಕ್ಯಾಪ್ಚರ್ ಮಾಡೋದು ಮಾತ್ರ ಕಲಿರಿ, ಸರಿನಾ? ಈಗ ಇನ್ನೊಂದು ನೈಟ್ ಇಡ್ತೀನಿ ಇಲ್ಲಿ. ಇಲ್ಲಿ ಎರಡು ಬ್ಲ್ಯಾಕ್ ನೈಟ್ ಇಟ್ಟಿದ್ದೀನಿ, ಒಂದು ವೈಟ್ ನೈಟ್ ಇಟ್ಟಿದ್ದೀನಿ ನಾನು, ಸರಿನಾ? ಈ ಪೊಸಿಷನಲ್ಲಿ ವೈಟ್ ನೈಟ್ ಹೋಗಿ ಬ್ಲ್ಯಾಕ್ ನೈಟ್ನ ಕ್ಯಾಪ್ಚರ್ ಮಾಡಬೇಕು. ಸೊ ವೈಟ್ ನೈಟ್ ಯಾವ ರೀತಿ ಹೋಗುತ್ತಂತ ನಾನು ಹೇಳ್ತೀನಿ. ಎರಡು ಸ್ಕ್ವೇರ್ ಕೆಳಗಡೆ ಹೋಗಿ ಒಂದು ಸ್ಕ್ವೇರ್ ಬಲಗಡಬೇಕು. ಈ ನೈಟ್ನ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ, ಡಿ ಫೋರ್ಲಿರೋ ನೈಟ್ನ ಕ್ಯಾಪ್ಚರ್ ಮಾಡ್ಬೋದು. ಈಗ ಈ ಫೋರ್ಲಿರೋ ನೈಟ್ನ ಕ್ಯಾಪ್ಚರ್ ಮಾಡೋಕ್ಕಾಗುತ್ತಂತ ನಾನು ನಿಮಗೆ ಚೆಕ್ ಮಾಡ್ತೀನಿ. ಎರಡು ಸ್ಕ್ವೇರ್ ಹೋಗಿ ಕೆಳಗಡೆ ಒಂದು ಸ್ಕ್ವೇರ್ ಮಾತ್ರ ಬರ್ಬೋದು. ಇಲ್ಲಿವರೆಗೆ ಮಾತ್ರ ಹೋಗುತ್ತೆ ನೈಟು. ಈಗ ಈ ಫೋರ್ವರೆಗೆ ಹೋಗುತ್ತಾ? ಇಲ್ಲ, ಹೋಗಲ್ಲ ಅಂದರೆ ಆ ಸ್ಕ್ವೇರ್ನ ನಾನು ರೆಡ್ ಆಗಿ ಮಾರ್ಕ್ ಮಾಡಿದ್ದೀನಿ, ಕೆಂಪದಾಗಿ ಮಾರ್ಕ್ ಮಾಡಿದ್ದೀನಿ, ಆವಾಗ ಅಂದರೆ ಅಲ್ಲಿ ಹೋಗಲ್ಲ ಅಂತ ಅರ್ಥ. ಸೊ ಅದಕ್ಕೆ ಈ ನೈಟಿಂದ ಡಿ ಫೋರ್ ನೈಟ್ನ ಕ್ಯಾಪ್ಚರ್ ಮಾಡಬೇಕು. ಇದು ಯಾವ ರೀತಿ ಕ್ಯಾಪ್ಚರ್ ಮಾಡೋಕೆ ಅನ್ನೋದ್ರ ಮೇಲೆ ಹೋಗುತ್ತೆ, ಸರಿನಾ? ಆಮೇಲೆ ಬೇರೆ ಏನಿದೆ? ಇಷ್ಟೇ, ನೈಟ್ ಮೂಮೆಂಟ್ ಮತ್ತು ಕ್ಯಾಪ್ಚರ್ ಮಾತ್ರ ನಾನು ಹೇಳ್ಕೊಡ್ತಿರೋದು. ಇವಾಗ ನೈಟ್ ವ್ಯಾಲ್ಯೂ 3 ಪಾಯಿಂಟ್ಸ್ ಇಲ್ಲಿ ನಾನು ಮೇಲ್ಗಡೆ ಬರೆದಿದ್ದೀನಿ, ನೈಟ್ ವ್ಯಾಲ್ಯೂ 3 ಪಾಯಿಂಟ್ಸ್, ಅದನ್ನು ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ. ಈಗಾಗಲೇ ನಾನು ನಿಮಗೆ ಬೇರೆ ಬೇರೆ ಪೀಸಸ್ ಮೂಮೆಂಟಲ್ಲಿ ಹೇಳ್ಕೊಡ್ತೀನಿ. ರೂಕ್ ಮೂಮೆಂಟ್ ಹೇಳ್ಕೊಟ್ಟಿದ್ದೀನಿ, ರೂಕ್ ಅಂದರೆ ಆನೆ ಮೂಮೆಂಟ್ ಹೇಳ್ಕೊಟ್ಟಿದ್ದೀನಿ, ಬಿಷಪ್ ಬಿಷಪ್ ಅಂದರೆ ಒಂಟೆ, ಒಂಟೆ ಮೂಮೆಂಟು ಹೇಳ್ಕೊಟ್ಟಿದ್ದೀನಿ. ಈಗ ನೈಟ್ ಮೂಮೆಂಟ್ ಇವಾಗ ಹೇಳಿದ್ದೀನಿ. ಸೊ ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಪೀಸಸ್ ಮೂಮೆಂಟ್ಸು ನಾನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಈ ಈ ವಿಡಿಯೋಸ್ನ ನೋಡಿ ಈ ಪೀಸ್ ಮೂಮೆಂಟ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಿ. ಸೊ ಧನ್ಯವಾದಗಳು, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.